ತನಿಖೆಯ ಬಳಿಕ ಯಾವುದನ್ನು ಕೂಡ ಮುಚ್ಚಿಡೋದಿಕ್ಕೆ ಆಗಲ್ಲ, ತನಿಖೆಯ ಬಳಿಕ ಸತ್ಯ ಏನು ಅನ್ನೋದು ಜನರಿಗೆ ಗೊತ್ತಾಗುತ್ತೆ. ಸಿಡಿ ಪ್ರಕರಣದ ಬಗ್ಗೆ ವಿಜಯೇಂದ್ರ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ತಿರುವುಗಳು ಕೂಡ ಪಡೆದುಕೊಳ್ತಾ ಇದೆ ಈ ಒಂದು ಪ್ರಕರಣ. ಅದರಲ್ಲೂ ಪ್ರಮುಖವಾಗಿ SIT ಈಗಾಗಲೇ ತೀವ್ರಗತಿಯಲ್ಲಿ ತನಿಖೆಯನ್ನ ಮಾಡ್ತಾ ಇದೆ. ಹಾಗಾದ್ರೆ ಈ ಒಂದು ತನಿಖೆ ಆದ ಬಳಿಕ ಯಾವುದನ್ನ ಕೂಡ ಮುಚ್ಚಿಡೋದಿಕ್ಕೆ ಆಗೋದಿಲ್ಲ, ತನಿಖೆ ಬಳಿಕ ಸತ್ಯ ಏನು ಅನ್ನೋದು ರಾಜ್ಯದ ಜನರಿಗೆ ಗೊತ್ತಾಗುತ್ತೆ ಅಂತ ಹೇಳಿ ಈ ಒಂದು ಪ್ರಕರಣದ ಬಗ್ಗೆ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದ್ದು. ಸಿಡಿ ರಾಮ ಬಾಂಬೆ ರಾಮ ಅನ್ನುವಂತಹ ರಮೇಶ್ ಕುಮಾರ್ ಹೇಳಿಕೆಗೆ ವಿಜಯೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ಎಲುಬಿಲ್ಲದ ನಾಲಿಗೆ ಏನು ಬೇಕಾದರೂ ಮಾತನಾಡುತ್ತೆ, ಇದಕ್ಕೆಲ್ಲ ರಾಜ್ಯದ ಜನತೆ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರು. ನಮಗೆಲ್ಲ ಗೊತ್ತಾಗಿದೆ, ಇವತ್ತು ರಾಜ್ಯ ಸರ್ಕಾರ ಒಂದು SIT ಅವತ್ತು ಮಾಡಿರ್ತಕ್ಕಂಥದ್ದು, SIT ಮೂಲಕ ತನಿಖೆ ಆಗ್ತಾ ಇದೆ. ನಿನ್ನೆ ದಿನ ರಮೇಶ್ ಜಾರಕಿಹೊಳಿ ಕೂಡ ಒಂದು ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿರ್ತಕ್ಕಂಥದ್ದು, ತನಿಖೆ ಆದ ನಂತರ ಬರೋ ದಿನಗಳಲ್ಲಿ ಗೊತ್ತಾಗ್ತದೆ. ಯಾವುದು ಕೂಡ ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ, ರಾಜ್ಯದ ಜನತೆ ಮುಂದೆ ಗೊತ್ತಾಗ್ತದೆ ಸತ್ಯ ಏನು ಅಂತಕ್ಕಂಥದ್ದು. ಯಾವ ಸಂದರ್ಭದಲ್ಲಿ ವಿಡಿಯೋಗಳನ್ನು ಬಿಟ್ಟಿದ್ದಾರೆ, ಇದ್ರ ಬಗ್ಗೆ ತನಿಖೆ ಆದಮೇಲೆ ಸತ್ಯ ಏನು ಅಂತೇಳಿ ಹೊರಬರ್ತದೆ. ಎಲ್ಲಿ ಬಿಲ್ಲದ ಹಾಗೆ ಏನು ಬೇಕಾದ್ರೂ ಮಾತಾಡ್ತಾರೆ, ಜನರು ಉತ್ತರ ಕೊಡ್ತಾರೆ. ತಮಗೆ